ಎಲ್ಲಿಂದ ಬಂದಿದ್ಯಾ, ಏನನ್ಸ್ತು ಮೋದಿ ನೋಡಿ? ಚೆನ್ನಾಗಿತ್ತು, ಪೈಪ್ನಲ್ಲಿಂದ ಬಂದಿದ್ದೀನಿ. ನನ್ನ ಲೆಟರ್ ಎಲ್ಲ ಕಳ್ಸಿದೆ, ಇನ್ನ ಏನು ರಿಪ್ಲೈ ಬರಲಿಲ್ಲ. ಅದಕ್ಕೆ ಇವತ್ತು ನಮ್ಮ ಡ್ಯಾಡಿ ಕರ್ಕೊಂಡ್ ಬಂದ್ರು. ಏನು ಲೆಟರ್ ಕಳಿಸಿದೆ? ಯಾರಿಗೆ? ಮೋದಿಜಿಗೆ. ಐ ಲವ್ ಯು ಮೋದಿ, ನಾನು ನಿಮ್ಮನ್ನ ಮೀಟ್ ಮಾಡಬೇಕು, ಸ್ಪೀಕ್ ಮಾಡಬೇಕು ಅಂತ ಕಳಿಸಿದ್ದೆ. ಅದಕ್ಕೇನು ರಿಪ್ಲೈ ಬರಲಿಲ್ಲ. ಲೈವ್ ಯು ಟು ರಿಪ್ಲೈ ಬರಲಿಲ್ವಾ? ಮೋದಿಗೆ ಮಾತ್ರ ಬರ್ತಿದ್ದೆ, ಯಾವ್ದಾದ್ರು ಹುಡುಗಿಗೂ ಬರ್ತಿದ್ದೆ ಇದೇ ರೀತಿ? ಇಲ್ಲ ಬಾಯೇ ಮೋದಿ. ಯಾಕೆ ಮೋದಿ ಕಂಡ್ರೆ ಲವ್ ನಿನಗೆ? ಇದು ಪ್ರೈಮ್ ಮಿನಿಸ್ಟರು, ನಾನು ಕೂಡ ದೊಡ್ಡದಾದ ಮೇಲೆ ಆರ್ಮಿ, ಕ್ರಿಕೆಟ್ ಇಲ್ಲಾಂದ್ರೆ ಅವು ಸೈನಿಕರಾಗಬೇಕು. ಹೌದಾ? ಅಷ್ಟೇ. ಓಕೆ. ಈಗ ಮೋದಿ ಬಂದಿದ್ರಲ್ಲ, ಈಗಲಾದರೂ ಒಂದು ಲೆಟರ್ ಪಾಸ್ ಮಾಡೋಂಥ ಪ್ರಯತ್ನ ಮಾಡ್ಬೋದಾನೆ? ಈಗ ಅವ್ರು ಕಳಿಸ್ಲಿ, ಟ್ರೈಮ್ ಅವರು ಕಲಿಸೋ ಟ್ರೈಮ್ ಅಲ್ಲಿ ಇನ್ನೂ ಒನ್ ಮಂತ್ ಟೈಮ್ ಕೊಡ್ತೀನಿ. ಏನೋ ಕಳಿಸಿಲ್ಲ ಅಂದರೆ ಇನ್ನೊಂದು ಲೆಟರ್ ಕಳಿಸ್ತೀನಿ. ಇನ್ನೊಂದು ಲೆಟರ್ ಬರ್ತೀಯಾ? ಯಾರಾದರೂ ಬರೆಯ ಕೇಳಿದ್ರೆ ನೀನೇ ಬರ್ದ ಮೋದಿಗೆ ಲೆಟ್ರು? ನಾನೇ ಬರೆದೆ ರಾತ್ರಿ ಕುತ್ಕೊಂಡು. ಬೆಳಿಗ್ಗೆ ನಮ್ಮ ಸ್ಕೂಲ್ ಇತ್ತು, ಸ್ಕೂಲಲ್ಲಿ ಪೋಸ್ಟ್ ತೊಗೊಂಡೋಗಿದ್ದೆ. ಸ್ಕೂಲ್ ಮುಗಿದ ಮೇಲೆ ನಮ್ಮ ಡ್ಯಾಡಿ ಬಂದರು, ಪೋಸ್ಟ್ ತೆಗೆ. ಏನೇನು ಬರ್ತಿದ್ದೆ ಅದರಲ್ಲಿ? ಬರೀ 3 ಲೈನ್ಸ್, ನಾಪ್ಕ ಇಲ್ಲ, ಯಾವತ್ತು ಕೂಲ್ ಇದ್ದಾಗ. ಈಗ ರಿಪ್ಲೈ ಬಂದಿಲ್ಲ, ಮತ್ತೊಂದು ಸಲ ಏನು ಬರೀತೀಯಾ? ಗೊತ್ತಿಲ್ಲ. ಓಕೆ, ನಿನ್ನ ಹೆಸರು ಮತ್ತೆ ಯಾವ ಸ್ಕೂಲು, ಎಲ್ಲಿ ಓದ್ತಾ ಇದೀಯ, ಏನು ಮಾಡ್ತಿದ್ಯಾ? ನನ್ನ ಹೆಸರು ಶ್ರೇಯಸ್ ಕೆಪೆ ಅಂತ, ಪೂರ್ಣ ಪ್ರಜ್ಞ ಎಜುಕೇಷನ್ ಸೆಂಟರ್ ತಿಪ್ಸಂದಲ್ಲಿ, ಅಲ್ಲಿ ಆ ಸ್ಕೂಲಲ್ಲಿ ಓದ್ತಾ ಇದ್ದೀನಿ. ಥರ್ಡ್ ಸ್ಟ್ಯಾಂಡರ್ಡ್. ಥರ್ಡ್ ಸ್ಟ್ಯಾಂಡರ್ಡ್. ಓಕೆ. 3ನೇ ತರಗತಿಯ ವಿದ್ಯಾರ್ಥಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸಿಗೆ ಎಲ್ಲ ಒಂದು ಕಡೆ ಫ್ಯಾನ್ ಆಗಿ ಐ ಲವ್ ಯು ಮೋದಿ ಅಂತ ಲೆಟರ್ ಕೂಡ ಬರೆದಿದ್ದಂತೆ. ಆ ಲವ್ ಲೆಟ್ರಿಗೆ ಇನ್ನೂ ಕೂಡ ಮೋದಿ ಅವರು ರಿಪ್ಲೈ ಮಾಡಿಲ್ಲ. ಒಂದು ವೇಳೆ ಇನ್ನೊಂದು ತಿಂಗಳಲ್ಲಿ ಅವ್ರು ಟೈಮ್ ಕೊಡ್ತಾರಂತೆ. ಒಂದು ವೇಳೆ ಏನಾದರೂ ರಿಪ್ಲೈ ಬಂದಿಲ್ಲ ಅಂದರೆ ಮತ್ತೊಮ್ಮೆ ಐ ಲವ್ ಯು ಅಂತ ಹೇಳ್ಬಿಟ್ಟು ಲೆಟ್ರ್ ಕೂಡ ಬರೆಯೋದಕ್ಕೆ ಈ ಬಾಲಕ ಸಿದ್ಧರಾಗಿದ್ದಾರೆ. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಾಲಯದಿಂದ ಇವ್ರಿಗೊಂದು ರಿಪ್ಲೈ ಕೊಡಲಿ ಆದಷ್ಟು ಬೇಗ ಅನ್ನೋದು ಪವರ್ ಟಿವಿಯ ಆಗ್ರಹ ಇದೆ. ಕ್ಯಾಮ್ರಾಮನ್ ಶ್ರೀಹರಿ ಜೊತೆ ಮಲ್ಲಣ್ಣ ಲೀಶ್ರೀಧರ್, ಪವರ್ ಟಿವಿ, ಬೆಂಗಳೂರು.